ಅದಕ್ಕೆ ಹಿಂಗೆ ಈ ತರ ಪೆದ್ ಪೆದ್ದಾಗಿ ಮಾತಾಡೋದು, ಈ ತರ ಬೇಜವಾಬ್ದಾರಿಯಿಂದ ಮಾತಾಡೋದು, ಕಾನೂನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡಲ್ಲ. ಮತ್ತೆ ನೀವು ನಿಮ್ಮ 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 ಹೇಳಿಕೆ ಒಂದು ತುಂಬಾ ವಿವಾದಕ್ಕೆ ಕಾರಣ ಆಗಿದೆ. ನಾಯಿ ಮರಿ ಅಂತ ಹೇಳಲಿಲ್ಲ ನಾನು ಅವರಿಗೆ. ಮುಖ್ಯಮಂತ್ರಿ ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. 5495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು, ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು ಹೊರತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಅಂತ ಅನ್ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜಾ ಹುಲಿ ಅಂತ ಕರೀತಾರೆ, ಅನ್ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ಸಿ, ನಾಯಿ ಅಂತಂದರೆ ಅದು ಒಂದು ಭಾಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನೇನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು, ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನು ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.